Good afternoon everyone. So in the last class we have discussed about the meaning of international business, right? So and we have seen the difference between domestic business and international business. We have seen two differences so far, right? So in today's class we shall see the rest of the differences between domestic business and international business. Domestic business means home trade, right? Internal trade, ella unde. And international business, external trade. Okay. So, mobility of factors of production. Domestic business alle enagutte, labors, okay, and capital. Ella deshada olagade iruvantadu, right? Labors belong to the same country. Onde country olagane iruvanta labors ne ittkondu kelsa madustar, right? The factors of production such as labors and capital belong to the same country, that is within the country. ಒಂದು ದೇಶದ ಒಳಗಡೆಗೆ ಸಂಬಂಧಪಟ್ಟಂತ ಲೇಬರ್ಸ್, ರೈಟ್? ಅದು ಡೊಮೆಸ್ಟಿಕ್ ಬಿಸ್ನೆಸ್ ಅಲ್ಲಿ. ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ ಏನಾಗುತ್ತೆ? ಲೇಬರ್ಸ್ ಅಂಡ್ ಕ್ಯಾಪಿಟಲ್ ಅಕ್ರಾಸ್ ದ ನೇಷನ್ಸ್. ಓಕೆ, ಏನಾಗುತ್ತೆ? ಅಕ್ರಾಸ್ ದ ನೇಷನ್ಸ್, ವಿದಿನ್ ದ ಕಂಟ್ರಿ ಅವರು ಇರೋದಿಲ್ಲ, ದೇ ಆರ್ ಫ್ರಾಮ್ ಅಕ್ರಾಸ್ ದ ನೇಷನ್. ಯಾವುದರಲ್ಲಿ? ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಲ್ಲಿ. ಓಕೆ, ದ ನೆಕ್ಸ್ಟ್ ಡಿಫ್ರೆನ್ಸ್, ದಟ್ ಈಸ್ ಕಸ್ಟಮರ್ ಹೆಟ್ರೋಜಿನಿಟಿ ಅಕ್ರಾಸ್ ದ ಮಾರ್ಕೆಟ್. ಹೋಮೋಜಿನಸ್ ಅಂದ್ರೇನು? ಒಂದೇ ಬಗೆಯ. ಹೆಟ್ರೋಜಿನಸ್ ಅಂದ್ರೇನು? ಟೈಪ್ಸ್, ಡಿಫ್ರೆಂಟ್ ಬಗೆ. ಓಕೆ, ಸೊ ಕಸ್ಟಮರ್ ಹೇಗಿರ್ತಾರೆ ಅಕ್ರಾಸ್ ದ ಮಾರ್ಕೆಟ್? ಡೊಮೆಸ್ಟಿಕ್ ಬಿಸ್ನೆಸ್ ಅಲ್ಲಿ ಏನಾಗುತ್ತೆ? ಹೋಮೋಜಿನಸ್. ಹೋಮೋಜಿನಸ್ ಅಂದ್ರೆ ಸೇಮ್ ಕೈಂಡ್, ಆಲ್ಮೋಸ್ಟ್. ಏನಾಗುತ್ತೆ? ಕಂಟ್ರಿ ಒಳಗಡೆ ಇರುವಂಥ ಕಸ್ಟಮರ್ಸ್ ಇರ್ತಾರಲ್ಲ, ಅವರು ಒಂದೇ ದೇಶಕ್ಕೆ ಸಂಬಂಧಪಟ್ಟಿದಂಥ ಕಸ್ಟಮರ್ಸೇ ಆಗಿರ್ತಾರೆ. ಸೊ ದೇ ಆರ್ ಮೋರ್ ಹೋಮೋಜಿನಸ್. ಹೋಮೋಜಿನಸ್ ಅಂದ್ರೇನು? ಸೇಮ್ ಕೈಂಡ್, ಒಂದೇ ಕಂಟ್ರಿಗೆ ಬಿಲಾಂಗ್ ಆಗಿರುವಂಥ ಕಸ್ಟಮರ್ಸ್. ಇಲ್ಲಿ ಏನಾಗುತ್ತೆ? ಇಟ್ ಲ್ಯಾಕ್ಸ್ ಹೋಮೋಜಿನಿಟಿ. ಇಲ್ಲಿ ಹೋಮೋಜಿನಿಟಿ ಇರಲ್ಲ, ಒಂದೇ ಬಗೆಯ ಇರೋದಿಲ್ಲ. ಎಲ್ಲಿ? ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲಿ ಏನಾಗುತ್ತೆ? ಅಲ್ಲಿ ಭಾಷೆ ಬೇರೆ ಆಗುತ್ತೆ, ರೈಟ್? ಡಿಫ್ರೆಂಟ್ ಲ್ಯಾಂಗ್ವೇಜಸ್, ಓಕೆ, ಆಮೇಲೆ ಡಿಫ್ರೆಂಟ್ ಕಸ್ಟಮರ್ಸ್, ಡಿಫ್ರೆಂಟ್ ಕಸ್ಟಮ್ಸ್, ಡಿಫ್ರೆಂಟ್ ಪ್ರಿಫರೆನ್ಸಸ್, ಡಿಫ್ರೆಂಟ್ ಟ್ರೆಡಿಷನ್ಸ್ ಇರುವಂಥ ಕಸ್ಟಮರ್ಸ್ ಆಗ್ತಾರೆ. ಓಕೆ, ಅಂಡರ್ಸ್ಟುಡ್? ಹಿಯರ್ ಇಟ್ ಲ್ಯಾಕ್ಸ್ ಹೋಮೋಜಿನಿಟಿ, ಒಂದೇ ಬಗೆ ಅಂತ ಇರೋದಿಲ್ಲ. ಅಲ್ಲಿ ಏನಾಗುತ್ತೆ? ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಆಗುತ್ತೆ, ಕಸ್ಟಮ್ಸ್ ವಿಲ್ ಬಿ ಡಿಫ್ರೆಂಟ್ ದೇರ್, ದ ಪ್ರಿಫರೆನ್ಸ್ ಟೇಸ್ಟ್ ಆಫ್ ದ ಕಸ್ಟಮರ್ಸ್ ವಿಲ್ ಬಿ ಡಿಫ್ರೆಂಟ್, ದ ಟ್ರೆಡಿಷನ್ಸ್ ಫಾಲೋಡ್ ಬೈ ದ ಕಸ್ಟಮರ್ಸ್ ವಿಲ್ ಬಿ ಡಿಫ್ರೆಂಟ್ ಅಕ್ರಾಸ್ ದ ನೇಷನ್, ರೈಟ್? ಬಟ್ ಹಿಯರ್ ಇನ್ ಡೊಮೆಸ್ಟಿಕ್ ಬಿಸ್ನೆಸ್ ಆರ್ ಇಂಟರ್ನಲ್ ಟ್ರೇಡ್ ಏನಾಗುತ್ತೆ? ದ ಕಸ್ಟಮರ್ಸ್ ವಿಲ್ ಬಿ ಆಫ್ ಸೇಮ್ ಆರ್ ಹೋಮೋಜಿನಸ್ ನೇಚರ್. ಓಕೆ, ಸೊ ದ ನೆಕ್ಸ್ಟ್ ಒನ್, ಡಿಫ್ರೆನ್ಸಸ್ ಇನ್ ಬಿಸ್ನೆಸ್ ಸಿಸ್ಟಮ್ ಆ್ಯಂಡ್ ಪ್ರಾಕ್ಟೀಸ್. ಏನಾಗುತ್ತೆ? ಹಿಯರ್ ಬಿಸ್ನೆಸ್ ಸಿಸ್ಟಮ್ ಆರ್ ಮೋರ್ ಹೋಮೋಜಿನಸ್. ಇಲ್ಲೂ ಏನಾಗುತ್ತೆ? ಕಂಟ್ರಿಯ ಒಳಗಡೆನೇ ಇಲ್ಲ, ಸೊ ಸೇಮ್ ಕೈಂಡ್ ಆಫ್, ಸಿಮಿಲರ್ ಕೈಂಡ್ ಆಫ್ ಬಿಸ್ನೆಸ್ ಸಿಸ್ಟಮ್ ಇರುತ್ತೆ. ಬಟ್ ಹಿಯರ್ ದ ಬಿಸ್ನೆಸ್ ಸಿಸ್ಟಮ್ ಇಟ್ ವೇರೀಸ್ ಅಕ್ರಾಸ್ ದ ನೇಷನ್. ವೇರಿ ಅಂದರೆ ಏನು? ಚೇಂಜಸ್. ಓಕೆ, ವೇರಿ ಇಸ್ ನಥಿಂಗ್ ಬಟ್ ಚೇಂಜ್. ಇಟ್ ಚೇಂಜಸ್, ದ ಸಿಸ್ಟಮ್ ಚೇಂಜಸ್. ಕಂಟ್ರಿ ಅಕ್ರಾಸ್ ಆದಂಗೆ ದ ಸಿಸ್ಟಮ್, ಓಕೆ, ದ ಬಿಸ್ನೆಸ್ ಸಿಸ್ಟಮ್ ವಿಲ್ ಡಿಫರ್ ಆರ್ ವೇರಿ. ದಟ್ ಈಸ್ ಇಟ್ ವಿಲ್ ಚೇಂಜ್ ಫ್ರಾಮ್ ಒನ್ ಕಂಟ್ರಿ ಟು ಅನದರ್ ಕಂಟ್ರಿ. ಓಕೆ, political system and risk. Here political system and risk belong to only one country, right?
ಪೊಲಿಟಿಕಲ್ ಸಿಸ್ಟಮ್ ಆಗಿರ್ಬೋದು, ಅದರ ರಿಲೇಟೆಡ್ ರಿಸ್ಕ್ ಆಗಿರ್ಬೋದು, ಒಂದೇ ಕಂಟ್ರಿ ಒಳಗಡೆನೆ ಇಟ್ ಬಿಲಾಂಗ್ಸ್ ಟು ಒನ್ ಸಿಂಗಲ್ ಕಂಟ್ರಿ ಆರ್ ನೇಷನ್. ಡೊಮೆಸ್ಟಿಕ್ ಬಿಸ್ನೆಸ್ಸಲ್ಲಿ ಏನಾಗುತ್ತೆ, ಅಲ್ಲಿ ರಾಜಕೀಯ ಪದ್ಧತಿ ಏನಾಗಿರುತ್ತೆ ಆ್ಯಂಡ್ ದ ರಿಸ್ಕ್ ರಿಲೇಟೆಡ್ ಟು ದ್ಯಾಟ್ ಇಟ್ ರಿಲೇಟ್ಸ್ ಟು ಒನ್ ಸಿಂಗಲ್ ಕಂಟ್ರಿ, ಒಂದೇ ದೇಶಕ್ಕೆ ಸಂಬಂಧಪಟ್ಟಿದ್ದಂಥ ಪೊಲಿಟಿಕಲ್ ಸಿಸ್ಟಮ್ ಆಗುತ್ತೆ. ಇನ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಡಿಫರೆಂಟ್ ಫಾರ್ಮ್ಸ್ ಆಫ್ ಪೊಲಿಟಿಕಲ್ ಸಿಸ್ಟಮ್ ಬೇರೆ ಕಂಟ್ರಿಲಿ ಏನಾಗುತ್ತೆ, ದ ಪೊಲಿಟಿಕಲ್ ಸಿಸ್ಟಮ್ ದೇರ್ ವಿಲ್ ಬಿ ಡಿಫ್ರೆಂಟ್, ಅಲ್ಲಿ ರಾಜಕೀಯ ಪದ್ಧತಿ ಡಿಫ್ರೆಂಟ್ ಆಗಿರುತ್ತೆ. ಸೊ ದೇರ್ ವಿಲ್ ಬಿ ಡಿಫ್ರೆಂಟ್ ಫಾರ್ಮ್ ಆಫ್ ಪೊಲಿಟಿಕಲ್ ಸಿಸ್ಟಮ್ ಆ್ಯಂಡ್ ಡಿಫ್ರೆಂಟ್ ಡಿಗ್ರೀಸ್ ಆಫ್ ರಿಸ್ಕ್. ಅಲ್ಲಿ ವ್ಯಾಪಾರ ಮಾಡಬೇಕಾದ್ರೆ ದ ರಿಸ್ಕ್ ಇಸ್ ವೆರಿ ಮೋರ್. ಓಕೆ, ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲಿ ರಿಸ್ಕ್ ಜಾಸ್ತಿ, ಅಲ್ಲಿ ಪೊಲಿಟಿಕಲ್ ಸಿಸ್ಟಮ್ ಪದ್ಧತಿನೇ ಬೇರೆ. ಇಯರ್ ಏನಾಗುತ್ತೆ, ಇನ್ ಇಂಟರ್ನಲ್ ಬಿಸ್ನೆಸ್ ಆರ್ ಡೊಮೆಸ್ಟಿಕ್ ಬಿಸ್ನೆಸ್ ದ ಪೊಲಿಟಿಕಲ್ ಸಿಸ್ಟಮ್ ಆ್ಯಂಡ್ ದ ರಿಸ್ಕ್ ಇಟ್ ವಿಲ್ ಬಿಲಾಂಗ್ ಟು ಒನ್ ಸಿಂಗಲ್ ಕಂಟ್ರಿ. ಅಂಡರ್ಸ್ಟೂಡ್? ಎಸ್. ಬಿಸ್ನೆಸ್ ರೆಗ್ಯುಲೇಷನ್ಸ್ ಆ್ಯಂಡ್ policies, business regulations or policies, here laws and practice, taxation system, yeah, etc. it belongs to single ಕಂಟ್ರಿ ಆರ್ ಒನ್ ನೇಷನ್. ಅಲ್ಲಿ ಸಿಸ್ಟಮ್ ಇನ್ ದ ಡೊಮೆಸ್ಟಿಕ್ ಬಿಸ್ನೆಸ್, ನಮ್ಮ ಇಂಟರ್ನಲ್ ಟ್ರೇಡಲ್ಲಿ ಏನಾಗುತ್ತೆ, ಅಲ್ಲಿ ಲಾಸ್ ಆ್ಯಂಡ್ ಪ್ರಾಕ್ಟೀಸ್, ಟ್ಯಾಕ್ಸ್ ಸಿಸ್ಟಮ್ ಎಲ್ಲ ಒಂದೇ ದೇಶಕ್ಕೆ ದೇಶದ ಒಳಗಡೆ ಇರುವಂಥ ಸಿಸ್ಟಮ್. ಓಕೆ, ಬಟ್ ಇನ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಹಿಯರ್ ಲಾಸ್ ಆ್ಯಂಡ್ ಪ್ರಾಕ್ಟೀಸ್ ರೂಲ್ಸ್, ಓಕೆ, ರೂಲ್ಸ್ ರೆಗ್ಯುಲೇಷನ್ಸ್ ಟ್ಯಾಕ್ಸ್ ಸಿಸ್ಟಮ್. ಇಲ್ಲಿ ಸಿಂಗಲ್ ಕಂಟ್ರಿ ಇದ್ರೆ ಇಲ್ಲೇನಾಗುತ್ತೆ, ಆಫ್ ಮಲ್ಟಿಪಲ್ ಕಂಟ್ರೀಸ್, ಡಿಫ್ರೆಂಟ್ ಕಂಟ್ರೀಸಿಗೆ ಸಂಬಂಧಪಟ್ಟಂಥದ್ದು. ಅಂಡರ್ಸ್ಟೂಡ್? ಯಾ. ನೆಕ್ಸ್ಟ್ ಒನ್, ಕರೆನ್ಸಿ ಯೂಸ್ಡ್ ಇನ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. Here, currency of domestic or else in marumbodu domestic currencies will be used. Vyapara madbekare currencies, that is note, okay, duddu. Okay, currency ya taraddu chalavaneli irutte business transaction. ಇಲ್ಲಿ ಡೊಮೆಸ್ಟಿಕ್ ಬಿಸ್ನೆಸ್ ಇಂಟರ್ನಲ್ ಆಂತರಿಕ ವ್ಯಾಪಾರದಲ್ಲಿ ಏನಾಗುತ್ತೆ, ಆ ದೇಶಕ್ಕೆ ಸಂಬಂಧಪಟ್ಟಿದಂಥ ಡೊಮೆಸ್ಟಿಕ್ ಕಂಟ್ರಿಯ ಕರೆನ್ಸಿಯನ್ನು ಯೂಸ್ ಮಾಡ್ತಾರೆ. ಓಕೆ, ಹಿಯರ್ ಯೂಸ್ ಆಫ್ ಕರೆನ್ಸಿ ಆಫ್ ಮೋರ್ ದೆನ್ ಒನ್ ಕಂಟ್ರಿ. ಇಲ್ಲೇನಾಗುತ್ತೆ, ನಾವು ಬೇರೆ ಬೇರೆ ದೇಶಕ್ಕೆ ಸಪ್ಲೈ ಮಾಡು ವ್ಯಾಪಾರ ಮಾಡ್ತೀವಲ್ಲ ಬೇರೆ ಬೇರೆ ದೇಶದವ್ರ ಜೊತೆಗೆ, ಅವಾಗ ಏನಾಗುತ್ತೆ ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲಿ ಬೇರೆ ಬೇರೆ ದೇಶದ ಬೇರೆ ಬೇರೆ ಕರೆನ್ಸಿಯನ್ನು ಯೂಸ್ ಮಾಡಬೇಕು. ಓಕೆ, ಬಟ್ ಇಲ್ಲಿ ಹಂಗೆ ಆಗೋದಿಲ್ಲ, ಇಲ್ಲಿ ಡೊಮೆಸ್ಟಿಕ್ ಕಂಟ್ರಿಯ ಕರೆನ್ಸಿ ಏನಿರುತ್ತಲ್ಲ ಅದನ್ನು ಯೂಸ್ ಮಾಡಿದರೆ ಸಾಕು. ಬಟ್ ಹಿಯರ್ ದ ಯೂಸ್ ಆಫ್ ಕರೆನ್ಸೀಸ್ ಡ್ಯೂರಿಂಗ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್, ದ ಯೂಸ್ ಆಫ್ ಕರೆನ್ಸೀಸ್ ಆಫ್ ಮೋರ್ ದೆನ್ ಒನ್ ಕಂಟ್ರಿ. ಓಕೆ, ಹಿಯರ್ ದ ಕರೆನ್ಸೀಸ್ ಆಫ್ ಮೋರ್ ದೆನ್ one countries are used while doing business. Understood? But here domestic country currencies are used. Okay, hope you understood the difference between domestic trade and international
ट्रेड और डोमेस्टिक बिजनेस इंटरनेशनल बिजनेस निम्ग इंटरनल ट्रेड एक्सटर्नल ट्रेड डिफरेंस केळिद्रू सेम आंसर ओके इट विल बी आस्क्ड फॉर 8 मार्क्स इन योर एग्जाम सो स्वल्प ओदिट्कोरि नेक्स्ट Let us see the scope of international business. Scope of international business. What do you mean by scope? Importance. Okay. The first one. Merchandise, export and import. See, merchandise is nothing but goods which are tangible. Kannige kaanuvantadu, which we can see, which we can touch. Okay, adakke tangible anta heltara, goods that are tangible. Okay. Merchandise goods ಅನ್ನು ಏನು ಮಾಡ್ತಾರೆ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಮಾಡ್ತಾರೆ ರೈಟ್ ಇಂಟರ್ನ್ಯಾಷನಲ್ ಬಿಸ್ನೆಸ್ಸಿಂದ ಏನಾಗುತ್ತೆ ಗೂಡ್ಸ್ ಎಕ್ಸ್ಪೋರ್ಟು ಆಗುತ್ತೆ ಇಂಪೋರ್ಟು ಆಗುತ್ತೆ ಎಕ್ಸ್ಪೋರ್ಟ್ ಮೀನ್ಸ್ ನಮ್ಮ ದೇಶದಿಂದ ಇನ್ನೊಂದು ದೇಶಕ್ಕೆ ನಾವು ಕಳಿಸೋದು ಇಂಪೋರ್ಟ್ ಅಂದರೆ ಬೇರೆ ದೇಶದಿಂದ ನಾವು ವಸ್ತುವನ್ನು ಆಮದು ಮಾಡ್ಕೊಳ್ಳೋದು ಅದಕ್ಕೇನಂತಾರೆ ಇಂಪೋರ್ಟ್ ಅಂತ ಹೇಳ್ತಾರೆ ಏನನ್ನು ಆಮದು ಮಾಡ್ಕೋತೀವಿ ನಾವು ಗೂಡ್ಸ್ ಓಕೆ ಮರ್ಕಂಡೈಸ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ಸ್ are known as trade in goods. Trade in goods ಅಂತ ಹೇಳ್ತಾರೆ ಓಕೆ ಇಲ್ಲೇನಾಗುತ್ತೆ ಸರ್ವಿಸಸ್ ಬರೋದಿಲ್ಲ ಓನ್ಲಿ ವಸ್ತು ಅಷ್ಟೇ ಇನ್ಕ್ಲೂಡ್ ಓಕೆ ಹಿಯರ್ ಓನ್ಲಿ ಗೂಡ್ಸ್ ವಿಲ್ ಬಿ ಟ್ರೇಡೆಡ್ ಮರ್ಕಂಡೈಸ್ ದ ವರ್ಡ್ ಮರ್ಕಂಡೈಸ್ ಇಸ್ ನಥಿಂಗ್ ಬಟ್ ಗೂಡ್ಸ್ ಮರ್ಕಂಡೈಸ್ ಅಂದರೆ ಏನು ಗೂಡ್ಸ್ ವಸ್ತು ವಸ್ತುವನ್ನು ನಾವು ಆಮದೂ ಮಾಡ್ತೀವಿ ರಫ್ತನ್ನು ಮಾಡ್ತೀವಿ ಆಮದು ರಫ್ತಿಗೆ ನಂತರ ಟ್ರೇಡ್ ಇನ್ ಗೂಡ್ಸ್ ಅಂತ ಹೇಳ್ತಾರೆ ಹಿಯರ್ ಸರ್ವಿಸಸ್ ವಿಲ್ ನಾಟ್ ಬಿ ಇನ್ಕ್ಲೂಡೆಡ್ ಓಕೆ ನೆಕ್ಸ್ಟ್ ಒನ್ ಸರ್ವಿಸ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಓಕೆ ಸರ್ವಿಸಸ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಸರ್ವಿಸಸ್ ಲೈಕ್ ಟೂರಿಸಮ್ travel yes tourism and travel boarding lodging tourism and travel boarding lodging and advertising communication These are the examples of services. ಇದನ್ನೇನಾಗುತ್ತೆ ಸೇವೆಯನ್ನು ನಾವು ಒಂದಿಷ್ಟು ಆಮದು ಮಾಡ್ತೀವಿ ಒಂದಿಷ್ಟು ರಫ್ತನ್ನು ಮಾಡ್ತೀವಿ ವಿ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಸಮ್ ಸರ್ವಿಸಸ್ ದೋಸ್ ಸರ್ವಿಸಸ್ ಸಚ್ ಆಸ್ ಟೂರಿಸಮ್ ಆ್ಯಂಡ್ ಟ್ರಾವೆಲ್ ಓಕೆ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ಅಡ್ವರ್ಟೈಸ್ಮೆಂಟ್ ಅಡ್ವರ್ಟೈಸಿಂಗ್ ಕಮ್ಯುನಿಕೇಷನ್ ಆ್ಯಂಡ್ ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್ professional services some professional services professional services such as training and recruitment training kododagirbodu okay recruitment andre job ik application karitarla recruitment okay ivanella services anna naavu bere deshtinda importu martivi export annu martivi understood innu ide research financial services education services etc so ee tara services na not only goods not only we import and export goods we also import and export services okay for example professional services na iga namma deshadalli trained
ಪ್ರೊಫೆಷನಲ್ ಲೈಕ್ ಟ್ರೈನಿಂಗ್ ಕೊಡೋರೆಲ್ಲ ಇರ್ತಾರಲ್ಲ ಅವ್ರನ್ನ ಫಾರಿನಿಗೂ ನಾವು ಕಳಿಸ್ತೀವಿ ಸಮಟೈಮ್ಸ್, ಕಳಿಸಿ ಅಲ್ಲಿ ಅಲ್ಲಿರುವಂಥ ಜನರಿಗೆ ಟ್ರೈನಿಂಗ್ ಎಲ್ಲ ಕೊಡ್ತಾರೆ. ಸಮಟೈಮ್ಸ್ ಅಲ್ಲಿರುವಂಥ ಎಕ್ಸ್ಪರ್ಟ್ಸ್ ನಮ್ಮ ದೇಶಕ್ಕೆ ಬಂದು ಟ್ರೈನಿಂಗ್ ಎಲ್ಲ ಕೊಡ್ತಾರೆ. ಇದೆಲ್ಲ ದಿಸ್ ಕಮ್ಸ್ ಅಂಡರ್ ಸರ್ವಿಸಸ್. ಸೊ ಸರ್ವಿಸಸ್ಸನ್ನು ನಾವು ಆಮದನ್ನು ಮಾಡ್ತೀವಿ, ರಫ್ತನ್ನು ಮಾಡ್ತೀವಿ. ನಾಟ್ ಓನ್ಲಿ ಮರ್ಕಂಡೈಸ್, ವಿ ಆಲ್ಸೋ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ವೇರಿಯಸ್ ಸರ್ವಿಸಸ್ ಸಚ್ ಆಸ್ ದೀಸ್ ಕೈಂಡ್ ಆಫ್ ಸರ್ವಿಸಸ್. ಓಕೆ, ನೆಕ್ಸ್ಟ್ ಒನ್. Licensing and franchising. Okay, franchising is similar to licensing. Franchising alli they provide services, provision of services. Okay, enagutte namma trademarks under we permit foreign country idare en martivi we permit another party namma trademark under foreign party idorige naavu vyapara madlikka bidtivi adike nantara licensing and franchising. Okay, permitting another foreign party to sell goods and services under your trademark, nimma trademark under alli foreign party doriga naavu vastuvanna sell madlikka en permission kodtivalla. Okay, adukke nantara licensing and franchising. Namma trademarks, namma patents under we allow foreign parties, okay, to produce the goods and sell the ಪ್ರಾಡಕ್ಟ್ಸ್, ಅದಕ್ಕೇನಂತಾರೆ ಫ್ರಾಂಚೈಸಿಂಗ್ ಆ್ಯಂಡ್ ಲೈಸೆನ್ಸಿಂಗ್. ಅಂಡರ್ಸ್ಟುಂಡ್? ಅದಕ್ಕೇನು ಮಾಡ್ತೀವಿ ನಾವು ಸ್ವಲ್ಪ ಫೀಸನ್ನು ಚಾರ್ಜ್ ಮಾಡ್ತೀವಿ. ಇನ್ ಆರ್ಡರ್ ಟು, ಈಗ ನಮ್ಮ ಟ್ರೇಡ್ಮಾರ್ಕ್, ನಮ್ಮ ಕಾಪಿರೈಟ್, ಓಕೆ, ನಮ್ಮ ಪೇಟೆಂಟ್ ಅಂಡರಲ್ಲಿ ನಾವು ಫಾರಿನ್ ಪಾರ್ಟಿದವರಿಗೆ ವಸ್ತುವನ್ನು ಉತ್ಪಾದನೆ ಮಾಡಲಿಕ್ಕೆ ಮತ್ತು ಸೆಲ್ ಮಾಡಲಿಕ್ಕೆ ಏನು ಅಲೋವ್ ಮಾಡಿಕೊಡ್ತೀವಲ್ಲ ಅದಕ್ಕೆ ಒಂದಿಷ್ಟು ಫೀಸನ್ನು ನಾವು ಚಾರ್ಜ್ ಮಾಡ್ತೀವಿ. ಓಕೆ, ಲೈಸೆನ್ಸಿಂಗ್ ಆ್ಯಂಡ್ ಫ್ರಾಂಚೈಸಿಂಗ್. ಅಂಡರ್ಸ್ಟುಂಡ್? ನೆಕ್ಸ್ಟ್ ಒನ್ ಫಾರಿನ್ ಇನ್ವೆಸ್ಟ್ಮೆಂಟ್. ಫಾರಿನ್ ಇನ್ವೆಸ್ಟ್ಮೆಂಟ್ ಅಂದ್ರೆ ನಾವು ಫಾರಿನಿಗೆ ಹೋಗಿ ಫಾರಿನ್ ಕರೆನ್ಸಿಯಲ್ಲಿ ಏನು ಮಾಡೋದು, ಇನ್ವೆಸ್ಟ್ಮೆಂಟ್ ಆಫ್ ಫಂಡ್ಸ್ ಅಬ್ರಾಡ್, ಬೇರೆ ಕಂಟ್ರಿಯಲ್ಲಿ ನಾವು ಇನ್ವೆಸ್ಟ್ಮೆಂಟನ್ನು ಮಾಡೋದಕ್ಕೆ ಏನಂತಾರೆ, ಫಾರಿನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ. Understood? Foreign investment? Yes. In exchange for a financial return, we invest funds in abroad. Abroad ಅಲ್ಲಿ ಹೋಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಫಾರಿನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ. ಓಕೆ, ಅದರಲ್ಲಿ ಏನಿರುತ್ತೆ ಮತ್ತೆ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ಬರ್ತದೆ. ಮತ್ತೆ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್. ಎಸ್, ಪ್ರೊವೈಡ್ಸ್ ಡೈರೆಕ್ಟ್. ಈಗ ಫಾರಿನ್ ಇನ್ವೆಸ್ಟ್ಮೆಂಟ್ ಅಂದ್ರೇನು, ಫಾರಿನಿಗೆ ಹೋಗಿ ನಾವು ಇನ್ವೆಸ್ಟ್ಮೆಂಟನ್ನು ಮಾಡೋದು, ಫೈನಾನ್ಷಿಯಲ್ ರಿಟರ್ನ್ಗೋಸ್ಕರ ನಾವು ಒಂದಿಷ್ಟು ಅಮೌಂಟನ್ನು ಫಾರಿನಿಗೆ ಹೋಗಿ ಇನ್ವೆಸ್ಟ್ ಮಾಡೋದಕ್ಕೆ ಫಾರಿನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ. ಇನ್ವೆಸ್ಟರ್ ಸಿ ಫಾರಿನ್ ಇನ್ವೆಸ್ಟ್ಮೆಂಟಲ್ಲಿ ಮತ್ತೆ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್.
ಓಕೆ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ಏನು ಇಟ್ ಪ್ರೊವೈಡ್ಸ್ ಇನ್ವೆಸ್ಟರ್ ಅ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಇನ್ ಅ ಫಾರಿನ್ ಕಂಪ್ನಿ ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡೋದ್ರಿಂದ ಇನ್ವೆಸ್ಟರ್ಗೆ ಏನು ಸಿಗುತ್ತೆ ಫಾರಿನ್ ಕಂಪ್ನಿಯಲ್ಲೂ ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ಸಿಗುತ್ತೆ ಅಂಡರ್ಸ್ಟೂಡ್ ದಟ್ ಈಸ್ ನೋನ್ ಆಸ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂದರೆ ಶೇರ್ಸನ್ನು ಎಕ್ವೈರ್ ಮಾಡಿ ಆ ಕಂಪ್ನಿಯನ್ನು ಶೇರ್ಸನ್ನ ನಾವು ತಗೊಂಡು ಒಂದಿಷ್ಟು ಇನ್ವೆಸ್ಟ್ ಮಾಡ್ತೀವಲ್ಲ ಅದಕ್ಕೇನಂತ ಹೇಳ್ತಾರೆ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಓಕೆ ಓಕೆ ಇದನ್ನು ನಿಮ್ಗೆ ಎಕ್ಸ್ಪ್ಲೇನ್ ಬರೀಬೇಕಂದ್ರೆ ಅರ್ನ್ಸ್ ಇನ್ಕಮ್ ಬೈ ಇನ್ವೆಸ್ಟಿಂಗ್ ಶೇರ್ಸ್ ಬಾಂಡ್ಸ್ ಬಿಲ್ಸ್ ಇನ್ ಅ ಫಾರಿನ್ ಕಂಟ್ರಿ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂದ್ರೇನು ಇನ್ವೆಸ್ಟ್ಮೆಂಟ್ ಮಾಡಿದ್ರಿಂದ ವಿ ಅರ್ನ್ ಇನ್ಕಮ್ ಬೈ ಇನ್ವೆಸ್ಟಿಂಗ್ ಇನ್ ಶೇರ್ಸ್ ಬಾಂಡ್ಸ್ ಬಿಲ್ಸ್ ಇನ್ ಅ ಫಾರಿನ್ ಕಂಟ್ರಿ ಫಾರಿನ್ ಕಂಟ್ರಿಯ ಶೇರ್ಸಲ್ಲಿ ಬಾಂಡ್ಸಲ್ಲಿ ಬಿಲ್ಸಲ್ಲಿ ನಾವು ಇನ್ವೆಸ್ಟ್ ಮಾಡಿ ಏನು ಇನ್ಕಮ್ ಗಳಿಸ್ತೀವಲ್ಲ ಅದಕ್ಕೇನಂತಾರೆ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂಡರ್ಸ್ಟೂಡ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಡೈರೆಕ್ಟ್ ಅಂದರೆ ಏನು ಇಟ್ ಟೇಕ್ಸ್ ಪ್ಲೇಸ್ ವೆನ್ ಅ ಕಂಪನಿ ಡೈರೆಕ್ಟ್ಲಿ ಇನ್ವೆಸ್ಟ್ ಡೈರೆಕ್ಟಾಗಿ ನಾವು ಇನ್ವೆಸ್ಟ್ ಮಾಡಿದ್ದಕ್ಕೆ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ ಈಗ ಫಾರಿನ್ ಕಂಟ್ರಿಯ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿಯಲ್ಲಿ ನಾವು ಡೈರೆಕ್ಟಾಗಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ ಅಂಡರ್ಸ್ಟೂಡ್ ಆ್ಯಂಡ್ ಇನ್ವೆಸ್ಟಿಂಗ್ ಇನ್ ದ ಶೇರ್ಸ್ ಬಾಂಡ್ಸ್ ಬಿಲ್ಸ್ ಓಕೆ ಇನ್ ಅ ಫಾರಿನ್ ಕಂಟ್ರಿ ಕಂಪ್ನಿ ಫಾರಿನ್ ಕಂಟ್ರಿಯ ಶೇರ್ ಫಾರಿನ್ ಕಂಟ್ರಿಯ ಕಂಪ್ನಿಯಲ್ಲಿರುವಂಥ ಶೇರ್ಸ್ ಬಾಂಡ್ಸ್ ಬಿಲ್ಸ್ ಮೇಲೆ ನಾವು ಇನ್ವೆಸ್ಟ್ ಮಾಡ್ತೀವಲ್ಲ ಅದಕ್ಕೆ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ ಓಕೆ ಸೊ ನೆಕ್ಸ್ಟ್ ಬೆನಿಫಿಟ್ಸ್ ಬೆನಿಫಿಟ್ಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ವಾಟ್ ಆರ್ ದ ಬೆನಿಫಿಟ್ಸ್ ಇಲ್ಲಿ ಬರ್ಬಿಡ್ತೀನಿ ಸೊ ದ ಬೆನಿಫಿಟ್ಸ್ ಬೆನಿಫಿಟ್ಸನ್ನು ಅವರು ಟೂ ಟೈಪ್ಸನ್ನು ಡಿವೈಡ್ ಮಾಡಿದ್ದಾರೆ ಬೆನಿಫಿಟ್ ಟು ಕಂಟ್ರಿ ಬೆನಿಫಿಟ್ ಟು ಕಂಟ್ರೀಸ್ ಈಗ ಬೇರೆ ಬೇರೆ ಕಂಟ್ರಿಯವ್ರ ಜೊತೆ ನಾವು ಬಿಸ್ನೆಸ್ ಮಾಡಿದರೆ ಆ ದೇಶಕ್ಕೇನು ಬೆನಿಫಿಟ್ಟು ಅಂತ ಬೆನಿಫಿಟ್ ಟು ಕಂಟ್ರಿ ಅಂತ ಮಾಡಿದ್ದಾರೆ ನೆಕ್ಸ್ಟ್ ಬೆನಿಫಿಟ್ ಟು ಬಿಸ್ನೆಸ್ ಫರ್ಮ್ ಆ ಬಿಸ್ನೆಸ್ ಫರ್ಮ್ ಆ ಕಂಪ್ನಿಗೇನು ಬೆನಿಫಿಟ್ಟು ಕಂಟ್ರಿಗೇನು ಬೆನಿಫಿಟ್ಟು ಅಂತ ಎರಡು ಟೈಪ್ ಅವ್ರೇನು ಮಾಡಿದ್ದಾರೆ ಬೆನಿಫಿಟ್ಸನ್ನು ಹೇಳಿದ್ದಾರೆ ಬೆನಿಫಿಟ್ಸ್ ಟು ಕಂಟ್ರಿ ಅಂದರೆ ಅರ್ನಿಂಗ್ ಫಾರಿನ್ ಎಕ್ಸ್ಚೇಂಜ್ ಫಾರಿನ್ ಕರೆನ್ಸಿ ಎಲ್ಲ ಬರ್ತಾವಲ್ಲ ನಾವು ಫಾರಿನ್ ಕಂಟ್ರೀಸ್ ಜೊತೆ ಟ್ರೇನ್ ಮಾಡಿದ್ರೆ ದ್ಯಾಟ್ ವಿಲ್ ಬೆನಿಫಿಟ್ ದ ಕಂಟ್ರಿ ಓಕೆ ಕಂಟ್ರಿ ಇಟ್ ಹೆಲ್ಪ್ಸ್ ಟು ಅರ್ನ್ ಫಾರಿನ್ ಎಕ್ಸ್ಚೇಂಜ್ ಓಕೆ ಅವೇನಾಗುತ್ತೆ ಮುಂದೆ ನಮ್ಮ ಟೆಕ್ನಾಲಜಿ ಡೆವಲಪ್ ಮಾಡೋಕೆ ಓಕೆ ಆಮೇಲೆ ಗೂಡ್ಸನ್ನು ತರಿಸ್ಲಿಕ್ಕೆ ಕ್ಯಾಪಿಟಲ್ ಗೂಡ್ಸನ್ನು ಓಕೆ ಆಮೇಲೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಫಾರ್ಮಾಸ್ಯೂಟಿಕಲ್ಸ್ ಫರ್ಟಿಲೈಸರ್ಸ್ ಅದನ್ನೆಲ್ಲ ನಾವು ಹೆಚ್ಚಿಗೆ ಹೆಚ್ಚಿ ತರಿಸ್ಲಿಕ್ಕೆ ಈ ಫಾರಿನ್ ಎಕ್ಸ್ಚೇಂಜಿಂದ ಬಂದಂಥ ಇನ್ಕಮನ್ನು ಯೂಸ್ ಮಾಡ್ಕೋಬೋದು ಅಂಡರ್ಸ್ಟುಡ್ ವಿ ಕ್ಯಾನ್ ಯೂಸ್ ದ ಫಾರಿನ್ ಎಕ್ಸ್ಚೇಂಜ್ ಇನ್ಕಮ್ ಓಕೆ ಫಾರಿನ್ ಎಕ್ಸ್ಚೇಂಜ್ ಫಾರಿನ್ ಜೊತೆ ಬಿಸ್ನೆಸ್ ಮಾಡಿದ್ದಕ್ಕೆ ಫಾರಿನ್ ಕಂಟ್ರಿ ಜೊತೆ ನಾವು ಬಿಸ್ನೆಸ್ ಮಾಡಿ ಏನು ಅರ್ನ್ ಮಾಡಿರ್ತೀವಲ್ಲ ಆ ಇನ್ಕಮನ್ನು ವಿ ಕ್ಯಾನ್ ಯೂಸ್ ಇಟ್ ಲೇಟರ್ ಆನ್ ಟು ಬೈ ದ ಗೂಡ್ಸ್ ಟು ಇಂಪೋರ್ಟ್ ನ್ಯೂ ಟೆಕ್ನಾಲಜಿ ಟು ಡೆವಲಪ್ ನ್ಯೂ ಇನ್ವೆನ್ಷನ್ಸ್ ಅದನ್ನು ಯೂಸ್ ಮಾಡ್ಕೋಬೋದು ದ್ಯಾಟ್ ವಿಲ್ ವಿ ಬೆನಿಫಿಟ್ ದ ಕಂಟ್ರಿ ನೆಕ್ಸ್ಟ್ ಒನ್ ಮೋರ್ ಎಫಿಷಿಯಂಟ್ ಯೂಸ್ ಆಫ್ ರಿಸೋರ್ಸಸ್ ಇರುವಂಥ ಸಂಪನ್ಮೂಲಗಳನ್ನು ಸರಿಯಾಗಿ ಬಳಕೆ ಮಾಡ್ಕೋಬೋದು ದ್ಯಾಟ್ ವಿಲ್ ಬೆನಿಫಿಟ್ ದ ಕಂಟ್ರಿ ನಮ್ಮ ದೇಶದಲ್ಲಿ ನಮಗೇನು ಸಂಪನ್ಮೂಲ ಅದನ್ನು ಅದ್ರ ಥ್ರೂ ನಾವು ಹೆಚ್ಚಿಗೆ ವಸ್ತುವನ್ನು ಉತ್ಪಾದಿಸ್ಬೋದು ನಮ್ಮ ಕಂಟ್ರಿಗೆ ಬೇಕಾದಷ್ಟು
ವಸ್ತುವನ್ನು ನಾವು ನಮ್ಮ ಕಂಟ್ರಿಯಲ್ಲಿ ಇಟ್ಕೊಂಡು ಇನ್ ಎಕ್ಸಸ್ ಏನು ಉಳಿಯುತ್ತಲ್ಲ ಅದನ್ನು ನಾವು ಫಾರಿನ್ ಕಂಟ್ರಿಗೆ ಸೆಲ್ ಮಾಡ್ಬೋದು. ಆವಾಗ ಏನಾಗುತ್ತೆ, ಯೂಸ್ ಆಫ್ ರಿಸೋರ್ಸ್, ಸಂಪನ್ಮೂಲಗಳ ಸರಿಯಾದ ಬಳಕೆ ಆಗುತ್ತೆ. ಅಂಡರ್ಸ್ಟುಡ್? ದ್ಯಾಟ್ ವಿಲ್ ಬೆನಿಫಿಟ್ ದ ಕಂಟ್ರಿ. ನೆಕ್ಸ್ಟ್ ಒನ್, ಇಟ್ ಇನ್ಕ್ರೀಸ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಜನರ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ, ಆಮೇಲೆ ಜನರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಬದುಕುವಂಥ ಶೈಲಿ ಏನಾಗುತ್ತೆ, ಇಂಪ್ರೂವ್ ಆಗುತ್ತೆ. ದ ಕಸ್ಟಮರ್ಸ್ ಕ್ಯಾನ್ ಎಂಜಾಯ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಗೂಡ್ಸ್. ಓಕೆ, ಫಾರಿನ್ ಕಂಟ್ರಿ ಜೊತೆ ನಾವು ಬಿಸ್ನೆಸ್ ಮಾಡಿದರೆ, ನಾವು ಫಾರಿನಿಂದ ಫಾರಿನ್ ಕಂಟ್ರಿಗೆ ಒಂದಿಷ್ಟು ಎಕ್ಸ್ಪೋರ್ಟ್ ಮಾಡ್ತೀವಲ್ಲ, ಆವಾಗ ದ ಫಾರಿನರ್ಸ್ ಕ್ಯಾನ್ ಎಂಜಾಯ್ ದ ಗೂಡ್ಸ್ ಪ್ರೊಡ್ಯೂಸ್ಡ್ ಇನ್ ಇಂಡಿಯಾ, ರೈಟ್? ನಾವು ಫಾರಿನ್ ಕಂಟ್ರಿಯಿಂದ ಇಂಪೋರ್ಟ್ ಮಾಡಿಕೊಂಡಾಗ ಅಲ್ಲಿರುವಂಥ ಹೊಸ ಹೊಸ ಪ್ರಾಡಕ್ಟ್ಸನ್ನು ನಾವು ವಿ ಕ್ಯಾನ್ ಸಿಟ್ ಆ್ಯಂಡ್ ಎಂಜಾಯ್, ವಿ ಕ್ಯಾನ್ ಟೇಕ್ ದ ಬೆನಿಫಿಟ್ ಆಫ್ ಇಂಪೋರ್ಟೆಡ್ ಗೂಡ್ಸ್. ಅಂಡರ್ಸ್ಟುಡ್? ಇಟ್ ವಿಲ್ ಇನ್ಕ್ರೀಸ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ನೆಕ್ಸ್ಟ್ ಒನ್, ಇಂಪ್ರೂವಿಂಗ್ ಗ್ರೋತ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ. ಏನಾಗುತ್ತೆ, ಇಟ್ ವಿಲ್ ಹೆಲ್ಪ್ ಟು ದ ಡೆವಲಪ್ಮೆಂಟ್, ದ ಗ್ರೋತ್ ಆಫ್ ಅ ಕಂಟ್ರಿ. ಈ ಥರದ್ದೆಲ್ಲ ಸಿ, ದ ಕಂಟ್ರಿ ಕ್ಯಾನ್ ಅರ್ನ್ ಫಾರಿನ್ ಎಕ್ಸ್ಚೇಂಜ್, ಫಾರಿನ್ ಎಕ್ಸ್ಚೇಂಜ್ ಫಾರಿನ್ ಕರೆನ್ಸಿಯನ್ನು ಗಳಿಸ್ಬೋದು, ಅದೇ ದುಡ್ಡಿಂದ ಅವ್ರು ಹೈಯರ್ ಟೆಕ್ನಾಲಜಿ ಇನ್ನೂ ಜಾಸ್ತಿ ಜಾಸ್ತಿ ಪ್ರೊಡಕ್ಷನ್ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು, ರೈಟ್? ಆಮೇಲೆ ಎಫಿಷಿಯೆಂಟ್ ಯೂಸ್ ಆಫ್ ರಿಸೋರ್ಸಸ್ಸು ಆಗುತ್ತೆ ಡ್ಯೂ ಟು ಫಾರಿನ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೈ ಆಗುತ್ತೆ, ಆವಾಗೇನಾಯ್ತು, ಆಬ್ವಿಯಸ್ಲಿ ದ ಕಂಟ್ರಿ ವಿಲ್ ಪ್ರಾಸ್ಪರ್. ಓಕೆ, ದ ಕಂಟ್ರಿ ವಿಲ್ ಗ್ರೋ. ಆಮೇಲೆ ಹೆಚ್ಚಿಗೆ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿನೂ ಸಿಗುತ್ತೆ. ನಾವು ಫಾರಿನ್ ಕಂಟ್ರಿ ಜೊತೆ ಡೀಲ್ ಮಾಡೋದ್ರಿಂದ ಅಲ್ಲೂ ರಿಕ್ವೈರ್ಮೆಂಟ್ಸ್ ಇದ್ದರೆ ಏನಾಗುತ್ತೆ, ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ, ಉದ್ಯೋಗಾವಕಾಶನೂ ಜಾಸ್ತಿಯಾಗಿ ಸಿಗುತ್ತೆ ಜನರಿಗೆ. ಸೊ ದೀಸ್ ಆರ್ ದ ಬೆನಿಫಿಟ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಟು ದ ಕಂಟ್ರಿ. ಒಂದು ದೇಶಕ್ಕೆ ಇಂಟರ್ನ್ಯಾಷನಲ್ ಬಿಸ್ನೆಸ್ಸಿಂದ ಏನು ಉಪಯೋಗ, ಏನು ಪ್ರಯೋಜನ? ಓಕೆ, ದೇಶಕ್ಕೆ ದೀಸ್ ಆರ್ ದ ಬೆನಿಫಿಟ್ಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಟು ಅ ಕಂಟ್ರಿ. ಸೊ ಇನ್ನು ಕಸ್ಟಮರ್ಸ್, ಸಾರಿ, ದ ಕಂಪನಿ, ದ ಬಿಸ್ನೆಸ್ ಫರ್ಮ್ಸ್, ಕಂಟ್ರಿಗೆ ಏನೇನು ಬೆನಿಫಿಟ್ ಅಂತ ನೋಡಿದ್ವಿ. ಇನ್ನು ಕಂಪನಿಗೆ, ಒಂದು ಬಿಸ್ನೆಸ್ ಫರ್ಮಿಗೆ ಫಾರಿನ್ ಕಂಪನಿ ಜೊತೆ ಟ್ರೇಡ್ ಮಾಡೋದ್ರಿಂದ ಏನು ಬೆನಿಫಿಟ್ ಅಂತ ವಿಶಾಲ್ ಸಿ ಇಂದ ನೆಕ್ಸ್ಟ್ ಕ್ಲಾಸ್. ಓಕೆ, ಸೊ ಥ್ಯಾಂಕ್ ಯು.